ನಮಸ್ಕಾರ ವೀಕ್ಷಕರೇ, ಕೊರೋನಾ COVID-19 ಸೋಂಕು ಹರಡುವಿಕೆ ತಡೆಗಟ್ಟಲು ದೇಶಾದ್ಯಂತ ಲಾಕ್ಡೌನ್ ಅನ್ನು ಮೇ 3ರವರೆಗೆ ಮುಂದುವರಿಸಲಾಗಿದೆ. ಈ ಲಾಕ್ಡೌನ್ ಅನ್ನು ಮುಂದುವರಿಸಿರುವ ಕೇಂದ್ರ ಸರ್ಕಾರ ಕೆಲ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಈ ಮಾರ್ಗಸೂಚಿಗಳಲ್ಲಿ ರೈತರಿಗೆ ಏನೆಲ್ಲ ಅನುಕೂಲ ಕಲ್ಪಿಸಿದ್ದಾರೆ ಹಾಗೂ ಮಳೆಯ ಕುರಿತು ರೈತರಿಗೆ ಸಂತಸದ ಸುದ್ದಿಯೊಂದನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ. ಹಾಗಾಗಿ ನೀವು ರೈತರಾಗಿದ್ದರೆ, ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿರಿ, ನಮ್ಮನ್ನು ಪ್ರೋತ್ಸಾಹಿಸಿರಿ. ಹೌದು ವೀಕ್ಷಕರೇ, ಕೇಂದ್ರ ಸರ್ಕಾರವು COVID-19 ಸೋಂಕು ಹರಡುವಿಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಠಿಣ ಕ್ರಮ ಕೈಗೊಂಡಿದೆ. ಆರ್ಥಿಕ ಹಿಂಜರಿತವನ್ನು ಲೆಕ್ಕಿಸದೆ ದೇಶದ ಜನರ ಪ್ರಾಣ ಮುಖ್ಯವೆಂದು ಮೇ 3ರವರೆಗೆ ಲಾಕ್ಡೌನ್ ಅನ್ನು ಮುಂದುವರಿಸಿದೆ. ಎರಡನೇ ಹಂತದ ಲಾಕ್ಡೌನ್ ಕುರಿತಂತೆ ಕೇಂದ್ರ ಸರ್ಕಾರವು ಕೆಲ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಈ ಮಾರ್ಗಸೂಚಿಗಳಲ್ಲಿ ರೈತ ವರ್ಗಕ್ಕೆ ಅನುಕೂಲವಾಗುವ ಅಂಶಗಳಿವೆ. ಅವುಗಳೇನು ಎಂದರೆ, ಕೇಂದ್ರ ಸರ್ಕಾರವು ಲಾಕ್ಡೌನ್ ಸಂದರ್ಭದಲ್ಲಿ ರೈತರು ತಮ್ಮ ಕೃಷಿ ಚಟುವಟಿಕೆ, ತೋಟಗಾರಿಕಾ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ತೊಡಗಿಕೊಳ್ಳಲು ಅನುಕೂಲ ಮಾಡಿಕೊಟ್ಟಿದೆ. ಇಷ್ಟೇ ಅಲ್ಲದೆ ರೈತರ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ಬೇಕಾಗುವ ಗೊಬ್ಬರ, ಬೀಜ ಮತ್ತು ಕೃಷಿ ಸಲಕರಣೆಗಳನ್ನು ಮಾರಾಟ ಮಾಡುವ ಅಂಗಡಿ ಹಾಗೂ ಕಂಪನಿಗಳನ್ನು ಕೂಡ ಕಾರ್ಯನಿರ್ವಹಿಸಲು ಅವಕಾಶ ನೀಡಿದೆ. ಆಹಾರ ಸರಪಳಿಯನ್ನು ತುಂಡರಿಯದಂತೆ ನೋಡಿಕೊಳ್ಳುವ ಸಲುವಾಗಿ ರೈತರಿಂದ ತರಕಾರಿಗಳನ್ನು, ಧಾನ್ಯಗಳನ್ನು ಕೊಂಡು ಮಾರುಕಟ್ಟೆಗೆ ಸಾಗಿಸುವ ಎಲ್ಲಾ ಮಾದರಿಯ ಸಂಪರ್ಕಕ್ಕೂ ಅವಕಾಶ ಕೊಟ್ಟಿದೆ. ಅಷ್ಟೇ ಅಲ್ಲದೆ ರೈತರೆಲ್ಲರೂ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾಸ್ಕ್ ಧರಿಸಿಕೊಂಡು ಹೊಲಗಳಲ್ಲಿ ಕೆಲಸ ಮಾಡಬಹುದಾಗಿದೆ. ಗ್ರಾಮೀಣ ಭಾಗದಲ್ಲಿ ನರೇಗಾ ಕೆಲಸಗಳಿಗೆ ಅನುಮತಿ ನೀಡಿದ್ದು ಕೃಷಿ ಕೂಲಿಗಳಿಗೂ ಕೆಲಸ ನೀಡಲು ಸೂಚಿಸಿದೆ. ಹೀಗೆ ಕೇಂದ್ರ ಸರ್ಕಾರವು ಕೆಲ ಸಡಿಲಿಕೆಗಳನ್ನು ರೈತರಿಗೆ ನೀಡಿರುವುದು ಸಂತಸದಾಯಕ ವಿಷಯವಾಗಿದ್ದು, ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾಸ್ಕ್ ಧರಿಸಿಕೊಂಡು ಕೊರೋನಾ ಹರಡದಂತೆ ಎಚ್ಚರಿಕೆಯಿಂದ ಕೆಲಸ ಮಾಡುವ ಜವಾಬ್ದಾರಿ ನಮ್ಮ ರೈತರ ಮೇಲಿದೆ. ಇನ್ನು ಮಳೆಯ ಕುರಿತಾದ ಸಿಹಿ ಸುದ್ದಿ ನೋಡುವುದಾದರೆ, ಲಾಕ್ಡೌನ್ ನಿಂದ ಬೆಂದು ಬಸವಳೆದಿರುವ ರೈತ ಸಮುದಾಯಕ್ಕೆ ಈ ಬಾರಿ ಮಾನ್ಸೂನ್ ಮಳೆ ಸಾಮಾನ್ಯವಾಗಿರಲಿದ್ದು ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತದ ಹವಾಮಾನ ಇಲಾಖೆ ತಿಳಿಸಿದೆ. ಜೂನ್ 1ರಂದು ಕೇರಳ ಪ್ರವೇಶಿಸಲಿರುವ ಈ ಮುಂಗಾರು ಮಳೆ ಜೂನ್ 4ರಂದು ಚೆನ್ನೈ, ಜೂನ್ 7ರಂದು ಪಣಜಿಗೆ ತಲುಪಲಿದ್ದು ನಂತರ ಇಡೀ ದೇಶಕ್ಕೆ ವ್ಯಾಪಿಸಲಿದೆ ಎಂದು ಹೇಳಲಾಗಿದೆ. ಮುಂಗಾರು ಮಳೆ ಜೂನ್ನಿಂದ ಆರಂಭವಾಗಿ ಸೆಪ್ಟೆಂಬರ್ವರೆಗೂ ಇರಲಿದೆ. ಈ ವರ್ಷ ದೀರ್ಘಾವಧಿಯ ಸರಾಸರಿ ಶೇಕಡ 100ರಷ್ಟು ಮಳೆಯಾಗುವ ಸಾಧ್ಯತೆ ಇದೆ. ಈ ಮಾನ್ಸೂನ್ ಮಳೆಯನ್ನು ಸಾಮಾನ್ಯವೆಂದು ಪರಿಗಣಿಸಲಾಗಿದೆ ಅಂತ ಭೂ ವಿಜ್ಞಾನ ಇಲಾಖೆಯ ಕಾರ್ಯದರ್ಶಿ ಮಾಧವನ್ ರಾಜೀವನ್ ಮಾಹಿತಿ ನೀಡಿದ್ದಾರೆ. ಮಾನ್ಸೂನ್ ಮಳೆ ಉತ್ತಮವಾಗಿ ಬೀಳಲಿದ್ದು ಇದು ನಿಜವಾಗಿಯೂ ಕೃಷಿ ವಲಯಕ್ಕೆ ಖುಷಿ ಸುದ್ದಿಯಾಗಿದ್ದು ಉತ್ತಮ ಮುಂಗಾರು ಬೆಳೆ ಬರಲು ಸಹಾಯಕವಾಗಲಿದೆ. ಇದರ ಜೊತೆಗೆ ದೇಶದ ಆರ್ಥಿಕತೆಯು ಸುಧಾರಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಭಾರತದಲ್ಲಿ ಮಳೆಯ ಪ್ರಮಾಣ ಶೇಕಡ 70ರಷ್ಟನ್ನು ಮುಂಗಾರು ಮಳೆಯನ್ನೇ ಅವಲಂಬಿಸಿದೆ. ಈ ವರ್ಷ ಉತ್ತಮ ಮಳೆಯಿಂದ ದೇಶದ ಆರ್ಥಿಕತೆ ಚೇತರಿಸುವುದರ ಜೊತೆಗೆ ಭತ್ತ, ಗೋಧಿ, ಕಬ್ಬು ಮತ್ತು ಎಣ್ಣೆ ಕಾಳುಗಳ ಬೆಳೆಗೆ ಅನುಕೂಲವಾಗಲಿದೆ. ಹೀಗೆ ಸಂಕಷ್ಟದಲ್ಲಿರುವ ರೈತರ ಮತ್ತು ದೇಶದ ನೆರವಿಗೆ ಮಾನ್ಸೂನ್ ಮಳೆ ಬರಲಿ ಎಂಬುದೇ ರಘು ಎಜುಕೇರ್ನ ಸದಾಶಯವಾಗಿದೆ. ಸ್ನೇಹಿತರೆ, ರೈತರ ನೆರವಿಗೆ ಕೇಂದ್ರ ಸರ್ಕಾರ ಹಾಗೂ ಮಾನ್ಸೂನ್ ಮಳೆ ಬಂದಿರುವುದು ಖುಷಿಯ ವಿಚಾರವಾಗಿದೆ ಅಲ್ಲವೇ? ಹೌದಾದರೆ ಎಸ್ ಎಂದು, ಇಲ್ಲವಾದರೆ ನೋ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಪ್ರತಿಯೊಬ್ಬ ರೈತ ಮಿತ್ರರಿಗೂ ತಲುಪುವವರೆಗೂ ಮರೆಯದೆ ಶೇರ್ ಮಾಡಿ. ಸಂಕಷ್ಟದಲ್ಲಿರುವ ರೈತರ ಮುಖದಲ್ಲಿ ಈ ವಿಷಯ ತಿಳಿದು ಭರವಸೆ ಮೂಡಲಿ. ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ, ರೈತ ಮಿತ್ರರೇ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿರಿ, ಮಾಸ್ಕ್ ಧರಿಸಿ ಕೊರೋನಾ ಸೋಂಕಿನಿಂದ ದೂರವಿದ್ದು ಆರೋಗ್ಯವಾಗಿರಿ. ಶುಭವಾಗಲಿ. ಜೈ ಜವಾನ್ ಜೈ ಕಿಸಾನ್. Thanks for watching this video. Please subscribe for more videos. If you like this video, click the like button and give your comments.